ನಮಸ್ತೆ ಬಿ ಗಣಪತಿ ಸ್ವಾಗತ ಸುಪ್ರೀಂ ಕೋರ್ಟ್ ಕಳೆದ ಎರಡು ದಿನದ ಹಿಂದೆ ಒಂದು ತೀರ್ಪು ಅನ್ನುವ ಅರ್ಥದಲ್ಲಿ ಅಲ್ಲ ಆದರೆ ಸಲಹೆಯನ್ನು ಕೊಟ್ಟಿದೆ ಅದರ ಮೇಲೆ ಇನ್ನೂ ವಿಚಾರಣೆ ಆಗ್ತಾ ಇದೆ ಬಹುಶಃ ತೀರ್ಪಾಗಿ ಬರುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಅದು ಏನಪ್ಪ ಅಂತಂದರೆ ಬೀದಿ ನಾಯಿಗಳ ಬಗ್ಗೆ ಬೀದಿ ನಾಯಿಗಳನ್ನು ಸಂರಕ್ಷಣೆ ಮಾಡಬೇಕು ಬೀದಿ ನಾಯಿಗಳನ್ನು ಕೊಲ್ಲಬಾರ್ದು ಬೀದಿ ನಾಯಿಗಳಿಗೆ ಸಂತಾನ ಹರಣವನ್ನು ಮಾಡುವ ಮೂಲಕ ಅದನ್ನು ಒಂದು ಅದರ ಒಂದು ಮಾನವೀಯ ಗುಣಧರ್ಮವನ್ನು ನಾವು ಉಳಿಸ್ಕೋಬೇಕು ಇವೆಲ್ಲ ಮನೇಕ ಗಾಂಧಿಯಿಂದ ಹಿಡಿದು ಪ್ರಾಣಿ ಪ್ರಿಯರ ಶತಮಾನಗಳಿಂದ ಬಂದಂಥ ಒಂದು ಆಶಯ ಮತ್ತು ಅದು ನಮ್ಮ ಈ ಎಪ್ಪತ್ತೈದು ವರ್ಷಗಳ ಪ್ರಜಾಪ್ರಭುತ್ವದ ದೇಶದಲ್ಲಿ ನಾವು ಈ ರೀತಿಯ ನಾಯಿಗಳ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಮತ್ತು ವಿಶೇಷವಾದಂಥ ಕಾನೂನನ್ನು ಅಥವಾ ವಿಶೇಷವಾದಂಥ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ ಅದರ ಧನ ಮತ್ತು ಋಣಾತ್ಮಕವಾದಂಥ ಎರಡೂ ಭಾಗಗಳನ್ನು ಈಗ ಕಾಣ್ತಾ ಇದ್ದೇವೆ ಇತ್ತೀಚಿನ ಈ ನಗರೀಕೃತ ವ್ಯವಸ್ಥೆಯಲ್ಲಿ ಮತ್ತು ಸ್ಟ್ರೀಟ್ ಫುಡ್ಡಿನ ಹಾವಳಿಯಲ್ಲಿ ಅದು ಭಯಾನಕವಾಗಿಯೂ ವರ್ತಿಸ್ತಾ ಇದೆ ಭಯಾನಕವಾಗಿ ಕಾಣ್ತಾ ಇದೆ ಕೂಡ ನಾವು ಎಷ್ಟೋ ಘಟನೆಯನ್ನು ಗಮನಿಸಿದ್ದೇವೆ ನಾಯಿಗಳು ಮಕ್ಕಳನ್ನು ಮತ್ತು ವಯೋವೃದ್ಧರನ್ನು ಎಲ್ಲೆಂದರಲ್ಲಿ ಕಚ್ಚಿ ಅವರನ್ನು ಹಿಂಸಾತ್ಮಕವಾಗಿ ಕೊಂದ ಘಟನೆಯನ್ನು ಗಮನಿಸಿದ್ದೇವೆ ಮಕ್ಕಳನ್ನಂತೂ ಅವು ಹಿಂಸಾತ್ಮಕವಾಗಿ ಯಾವ ಬೀಭತ್ಸ ಘಟನೆ ನಮ್ಮ ಮಧ್ಯೆ ನಡೆದಿದೆ ಅಂತಂದರೆ ನಾವು ಆವಾಗ ಇಡೀ ಬೀದಿ ನಾಯಿಗಳನ್ನೇ ಒಂದು ರೀತಿಯಲ್ಲಿ ಸಂಹಾರ ಮಾಡಿಬಿಡಬೇಕು ಈ ಪರಿಶಿತ ರಾಜ ಹೇಗೆ ಒಂದು ಇಡೀ ನಾಗಗಳನ್ನೇ ಮುಗಿಸಿಬಿಡಬೇಕು ಅಂತ ಹೇಳಿ ಯಾಗವನ್ನು ಮಾಡಿದ್ನೋ ಅದೇ ರೀತಿಯಲ್ಲಿ ಈ ನಾಯಿ ಸಂಹಾರದ ಯಾಗವನ್ನು ಮಾಡಿಬಿಡ್ಬೇಕೇನೋ ಅನ್ನುವ ಮಟ್ಟಕ್ಕೆ ನಮ್ಮ ಮನಸ್ಸು ಹಾಳಾದದ್ದಿದೆ ನಾವು ಆ ಮಟ್ಟಕ್ಕೆ ಬಂದು ಯೋಚನೆ ಮಾಡಿದ್ದಿದೆ ಚಿಂತನೆ ಮಾಡಿದ್ದಿದೆ ಈ ಹಿನ್ನೆಲೆಯಲ್ಲಿ ಬಹುಶಃ ಕೋರ್ಟ್ಗೆ ಒಂದು ಸಾಮಾಜಿಕವಾದಂಥ ನೆಲೆಯಲ್ಲಿ ಅರ್ಜಿ ಸಲ್ಲಿಸಲ್ಪಟ್ಟಿದೆ ಬೀದಿ ನಾಯಿಗಳು ಕಚ್ಚಿ ಅನಾಹುತ ಆದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ ಒಂದು ಅತ್ಯಂತ ಅಮೂಲ್ಯವಾದಂಥ ಸಲಹೆಗಳನ್ನು ನಮ್ಮ ಜನಮಾನಸದೆರು ಇಟ್ಟಿದೆ ಏನು ಅಂತಂದರೆ ಇನ್ನು ಮುಂದೆ ಯಾವುದೇ ಬೀದಿ ನಾಯಿಯಿಂದ ಆಗುವಂಥ ತೊಂದರೆಗಳು ತಾಪತ್ರೆಗಳು ಜೀವಹಾನಿ ಇತ್ಯಾದಿ ಎಲ್ಲದಕ್ಕೂ ಯಾರು ಬೀದಿ ನಾಯಿಗೆ ಫುಡ್ಡನ್ನು ಫೀಡ್ ಮಾಡ್ತಾರೋ ಆಹಾರವನ್ನು ಕೊಡ್ತಾರೋ ಅವರೇ ನೇರ ಹೊಣೆಗಾರರು ಮತ್ತು ಇಲ್ಲಿ ನ ಬೀದಿ ನಾಯಿಗಳಿಂದ ಆದಂಥ ಅನಾಹುತಕ್ಕೆ ಅವರು ನೇರ ಕಾರಣೀಕರ್ತರು ಅವರನ್ನೇ ನಾವು ಪ್ರಶ್ನಿಸಬೇಕು ಅವರನ್ನೇ ಶಿಕ್ಷಿಸಬೇಕು ಅವರಿಗೆ ದಂಡ ವಿಧಿಸಬೇಕು ಮತ್ತು ಅಲ್ಟಿಮೇಟ್ಲಿ ಸಂಪೂರ್ಣವಾಗಿ ಈ ಬೀದಿ ನಾಯಿಯಿಂದ ಆಗುವ ಎಲ್ಲ ಒಂದು ಅನಾಹುತಕಾರಿ ಘಟನೆಗಳಿಗೂ ಈ ಆಹಾರವನ್ನು ಹಾಕುವ ವ್ಯಕ್ತಿಗಳೇ ಕಾರಣೀಭೂತರನ್ನಾಗಿಸತಕ್ಕದ್ದು ಅಂತ ಒಂದು ಸಲಹೆಯನ್ನು ಆಜ್ಞೆಯ ಸ್ವರೂಪದಲ್ಲಿ ಕೊಟ್ಟಿದೆ ಈಗ ಇಲ್ಲೂ ಪ್ರಶ್ನೆ ಏನು ಅಂತಂದರೆ ಈ ಬೀದಿ ನಾಯಿಗಳ ಬಗ್ಗೆ ಕೋರ್ಟು ಈ ರೀತಿಯ ಒಂದು ಸ್ಟ್ರಿಕ್ಟ್ ಆದಂಥ ಒಂದು ಸಲಹೆಯನ್ನು ಆಜ್ಞೆಯನ್ನು ಪಾಸ್ ಮಾಡಿತ್ತು ಅಂತಾದರೆ ಆಹಾರ ಹಾಕುವಂಥ ಒಂದು ಸಾಮೂಹಿಕವಾದಂಥ ಒಂದು ಮಾನವೀಯ ಒಂದು ತಂಡ ಅಂತೇನಿದೆ ಅಥವಾ ಮಾನವೀಯ ಗುಣಧರ್ಮದ ವ್ಯಕ್ತಿಗಳು ಅಂತೇನಿರ್ತಾರೆ ಅವರು ಬೀದಿ ನಾಯಿಗೆ ಆಹಾರವನ್ನು ಹಾಕುವುದನ್ನು ನಿಲ್ಲಿಸ್ತಾರೆ ಅದು ನಿಲ್ಲಿಸಿದಾಗ ಆಗುವಂಥ ಪರಿಣಾಮ ಏನು ಹಾಗಾದರೆ ಎಷ್ಟು ಬೀದಿನಾಯಿಗಳು ಹಸಿವಿನಿಂದ ಸಾಯ್ಬೌದು ಎಷ್ಟೋ ಬೀದಿನಾಯಿಗಳು ಅವು ಆಹಾರಕ್ಕಾಗಿ ಪಡಬಾರದ ಪಾಡಲನ್ನು ಪಡಬಹುದು ಮತ್ತು ಇದು ಒಂದು ಪ್ರಾಣಿ ಪ್ರೀತಿಸುವಂಥ ಪ್ರಾಣಿಗಳಲ್ಲೇ ನಾವು ದೇವರನ್ನು ಕಾಣುವಂಥ ಈ ದೇಶದ ಸಂಸ್ಕೃತಿಗೆ ಈ ಆಜ್ಞೆ ಅಥವಾ ಈ ಸಲಹೆ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ತರಲಿಕ್ಕೆ ಯೋಗ್ಯವಾಗಿದೆ ಅನ್ನುವುದನ್ನು ಪ್ರಾಯಶ ಈಗ ಚರ್ಚಿಸುವ ಚಿಂತಿಸುವ ಮತ್ತು ಕೋರ್ಟಿನ ಗಮನಕ್ಕೆ ಕೂಡ ತರುವಂಥ ತುರ್ತಿನ ಸ್ಥಿತಿಯಲ್ಲಿ ಸಂಕ್ರಮಣದ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ ಅಂತ ನಾನು ಭಾವಿಸ್ತೇನೆ ಈಗ ಅದು ಪುಣ್ಯಕ್ಕೆ ವರ್ಡಿಕ್ಟ್ ಆಗಿಲ್ಲ ಇನ್ನೂ ಆಜ್ಞೆ ಆಗಿಲ್ಲ ಆದರೆ ಆಜ್ಞೆಯ ಪೂರ್ವಭಾವಿ ಸಿದ್ಧತೆ ಮತ್ತು ಸುಪ್ರೀಂ ಕೋರ್ಟಿನ ಒಟ್ಟು ನ್ಯಾಯಾಧೀಶರ ಮನೋಸ್ಥಿತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಸೂಚನೆಯನ್ನು ಇದು ಕೊಟ್ಟಿದೆ ಹಾಗಾದರೆ ಬೀದಿ ನಾಯಿಯನ್ನು ಸಂರಕ್ಷಿಸಲಿಕ್ಕೆ ಏನನ್ನು ಮಾಡಬೇಕು ಅದಕ್ಕೆ ಅದರದೇ ಆದಂಥ ಒಂದು ಕಾರ್ಯಪಡೆಯನ್ನು ಮಾಡಬೇಕು ಅದರದೇ ಆದಂಥ ಒಂದು ವೈಜ್ಞಾನಿಕವಾದಂಥ ಮಾನವೀಯ ದೃಷ್ಟಿಯಲ್ಲಿ ಅದಕ್ಕೆ ಅದನ್ನು ನಿಭಾಯಿಸುವಂಥ ಮತ್ತು ಸಾರ್ವಜನಿಕರಿಗೆ ಅದು ಯಾವುದೇ ರೀತಿಯ ತಾಪತ್ರಯವನ್ನು ತೊಂದರೆಯನ್ನು ಕೊಡದೇ ಇರುವಂಥ ಒಂದು ಶರವೇಗದ ಒಂದು ಕಾರ್ಯಾಚರಣೆ ನಡೆಯಬೇಕಾದಂಥ ಅಗತ್ಯ ಇದೆ ಕಾಸ್ಮೋಪಾಲಿಟಿನ್ ಸಿಟಿ ಈಗ ಬೆಂಗಳೂರಂಥ ಸಿಟಿಯಲ್ಲೇ ಹಾಗಾದರೆ ಬೀದಿ ನಾಯಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕೆ ಒಂದು ಈ ಶ್ರೀಮಂತ ವರ್ಗ ಈ ಚಾರ್ಲಿ ಅಂತ ಸಿನಿಮಾ ಬಂದಾಗಲೋ ಅಥವಾ ಇನ್ಯಾವುದೋ ಕಾರಣಕ್ಕಾಗೋ ನಾಯಿಯ ಬಗ್ಗೆ ವಿಶೇಷವಾದಂಥ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ಅಥವಾ ಪ್ರೀತಿ ಹುಟ್ಟಿದ ಸಂದರ್ಭದಲ್ಲಿ ನಾಯಿಯನ್ನು ತರ್ತಾರೆ ಆಮೇಲೆ ಅವರಿಗೆ ಪ್ರವಾಸಕ್ಕೆ ಹೋಗ್ಲಿಕ್ಕಾಗೋದಿಲ್ಲ ಅಥವಾ ಇನ್ನೇನೋ ಸಮಸ್ಯೆಗಳು ಅದನ್ನು ಆಗೋದಿಲ್ಲ ಈ ಕಾರಣಕ್ಕಾಗಿ ಒಳ್ಳೊಳ್ಳೆಯ ಬ್ರೀಡಿನ ನಾಯಿಗಳು ಕೂಡ ಇವತ್ತು ಸ್ಟ್ರೀಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂದರೆ ನಾವು ನಮ್ಮ ಬೇಜವಾಬ್ದಾರಿತನ ಮತ್ತು ತಾತ್ಕಾಲಿಕವಾದಂಥ ನಾಯಿಯ ಮೇಲಿನ ವ್ಯಾಮೋಹ ಮತ್ತು ಪ್ರೀತಿ ನಾಯಿಯನ್ನು ತಂದಷ್ಟೇ ವೇಗದಲ್ಲಿ ಅದನ್ನು ಬೀದಿಗೆ ಬಿಡುವಂಥ ಒಂದು ಶ್ರೀಮಂತ ವರ್ಗದ ಖಯಾಲಿ ಕೂಡ ಈ ಬೀದಿ ನಾಯಿಗಳು ಹೆಚ್ಚಾಗಲಿಕ್ಕೆ ಕಾರಣ ಆಗಿದ್ದಾವೆ ಒಂದು ಇನ್ನೊಂದು ಹೆಜ್ಜೆ ಹೆಜ್ಜೆಗೂ ಕಬಾಬ್ ಸ್ಟಾಲ್ಗಳು ಹುಟ್ಕೊಂಡಿದ್ದಾವೆ ಇಲ್ಲಿ ಸ್ಟ್ರೀಟ್ ಫುಡ್ಗಳಲ್ಲಿ ನಾನ್ ವೆಜಿಟೇರಿಯನ್ ಫುಡ್ಗಳು ಹೆಜ್ಜೆ ಹೆಜ್ಜೆಗೂ ಹುಟ್ಟುಕೊಂಡ ಪ್ರಯುಕ್ತ ಏನಾಗಿದೆ ಅದರ ಕಸ ವಿಲೇವಾರಿ ಸರಿಯಾಗಿ ನಡೀತಾ ಇಲ್ಲ ಅದಕ್ಕೆ ನೇರವಾಗಿ ಬಿ ಬಿ ಎಂ ಪಿಯು ಕಾರಣ ಮತ್ತು ಈ ಕಬಾಬ್ ಅಂಗಡಿಗಳನ್ನು ಇತ್ಯಾದಿಗಳನ್ನು ಇಟ್ಟುಕೊಂಡಂಥ ವ್ಯಕ್ತಿಗಳು ಕಾರಣರಾಗಿದ್ದಾರೆ ಯಾಕೆಂತಂದರೆ ನಮಗೆ ಆಹಾರವನ್ನು ಮಾರುವುದಷ್ಟೇ ಮುಖ್ಯ ನೀವು ಬೆಂಗಳೂರು ಮೈಸೂರು ಹೈವೇಯಲ್ಲಿ ತಿರುಗಾಡಿ ಒಂದಿಷ್ಟು ಟೀ ಸ್ಟಾಲ್ಗಳು ಕಾಣ್ತವೆ ನಿಮಗೆ ಅಲ್ಲಿ ಟೀ ಕುಡಿತರೆ ಆ ಟೀ ಕುಡಿದ ಕಪ್ಪುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿ ಆ ಇಡೀ ಟೀ ಸ್ಟಾಲಿನ ಎದುರು ಒಂದು ದೊಡ್ಡ ಗಾರ್ಬೇಜಿನ ಒಂದು ವಿಷಿಣ್ಣವಾದ ಸ್ಥಿತಿ ಚಿತ್ರಣ ಕಾಣ್ತೇವೆ ಅಂದರೆ ನಮಗೆ ಸಾಮಾಜಿಕವಾದಂಥ ಕ್ಲನ್ನಿನೆಸ್ಸು ಶುದ್ಧತೆ ಬೇಕಾಗಿಲ್ಲ ನಮಗೆ ನಮ್ಮ ವ್ಯಾಪಾರ ಆದರಾಯಿತು ಅದರ ಹಾಳು ಮೂಳು ಮೇ ಏನು ಎಲುಬುಗಳೆಲ್ಲ ಇದೆ ಅದನ್ನೆಲ್ಲ ತೆಗೆದು ಎಲ್ಲೆಲ್ಲೋ ಬೇಕಾಬಿಟ್ಟು ಬಿಸಾಡ್ತೇವೆ ಆ ಬೇಕಾಬಿಟ್ಟಿ ಬಿಸಾಡಿದ್ರೆ ಪ್ರಯುಕ್ತವೇ ನಾಯಿಗಳು ಹುಟ್ಕೊಳ್ತವೆ ಆಮೇಲೆ ಇನ್ನೊಂದು ಬಿ ಬಿ ಎಂ ಪಿಯ ಬಹಳ ಮುಖ್ಯವಾದ ಕೆಲಸ ಏನು ಕಾನೂನಿದೆ ನಾಯಿಗೆ ಸಂತಾನ ಹರಣವನ್ನು ಮಾಡಬೇಕು ಸಂತಾನ ಹರಣವನ್ನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣೆದ್ರನ್ನೇ ನಾಯಿ ಮರಿಗಳು ಓಡಾಡ್ತಾ ಇರೋದು ಸಾಕ್ಷಿ ಸೊ ಈ ಕಾನೂನಿನ ಮತ್ತು ಇತ್ಯಾದಿಯ ಎಲ್ಲ ಕ್ರಮಗಳು ಸರಿಯಾದ ರೀತಿಯಲ್ಲಿ ಅಳವಡಿಸಲ್ಪಟ್ಟರೆ ಕಾರ್ಯರೂಪಕ್ಕೆ ಬಂದರೆ ನಾವು ಮನುಷ್ಯರಾಗಿ ನಾವು ಮಾಡುವ ಕೆಲಸಗಳನ್ನು ಸರಿಯಾಗಿ ಮಾಡಿದರೆ ನಾವು ಮಾಡುವಂಥ ಅಂಗಡಿಗಳು ಅಥವಾ ಇತ್ಯಾದಿಗಳ ಈ ಉತ್ಪನ್ನಗಳನ್ನು ವೇಸ್ಟನ್ನು ಸರಿಯಾಗಿ ವಿಲೇವಾರಿ ಮಾಡಿದರೆ ನಾಯಿಗಳು ಕ್ರೂರವಾಗಿ ವರ್ತಿಸುವುದನ್ನು ತಪ್ಪಿಸ್ಬೋದು ಯಾಕೆಂತಂದರೆ ಈ ನಾಯಿಗಳು ಸ್ಟ್ರೀಟಿನ ಇಂಥ ಫುಡ್ಗಳನ್ನು ತಿಂದೇ ವ್ಯಗ್ರವಾಗಿ ಒಟ್ಟಾರೆ ಬೆಳೆದು ಕೊಬ್ಬಿ ಅವು ಮನುಷ್ಯರ ಮೇಲೆ ಹರಿಹಾಯ್ತವೆ ಈ ಥರದ್ದೆಲ್ಲ ಕಾರಣಗಳಿದೆ ಆದರೆ ಹಿಂಸೆ ಆಗ್ತಾಯಿರೋ ಸರಿ ಮಕ್ಕಳನ್ನು ಎಲ್ಲೆಂದರಲ್ಲಿ ಅದು ಬೀಭತ್ಸವಾಗಿ ಸಾಯಿಸ್ತಾ ಇರೋ ಸರಿ ಮತ್ತು ನಾವು ರಾತ್ರಿ ಕೆಲಸ ಮುಗಿಸ್ಕೊಂಡು ಬರುವಾಗ ಬೈಕಲ್ಲಿ ಬರುವವ್ರಿಗೆ ಎಷ್ಟು ಡೇಂಜರ್ ಇದೆ ಇದು ನಡ್ಕೊಂಡು ಬರುವವರಂತೂ ಬಿಡಿ ನೀವು ಕೇಳಲೇಬೇಡಿ ಇವನ್ನು ಕಾರಲ್ಲಿ ತಿರುಗಾಡುವಾಗ ಕೂಡ ಅದು ಬೆರೆಸ್ಕೊಂಡು ಬರುವಾಗ ಕೆಲವು ಸರಿ ಎಲ್ಲೋ ಒಂದು ಹದ ತಪ್ಪಿ ಕಾರ್ ಕೂಡ ಆಕ್ಸಿಡೆಂಟ್ ಆದದ್ದ ಘಟನೆಗಳು ನಡೆದಿದೆ ಬೀದಿ ನಾಯಿಗಳ ಸಮಸ್ಯೆ ಬಹಳ ಜ್ವಲಂತವಾಗಿದೆ ಅದರ ಬಗ್ಗೆ ಮಾತೇ ಇಲ್ಲ ಆದರೆ ನೀವು ಫುಡ್ ಹಾಕುವವರನ್ನೇ ಆಹಾರ ಹಾಕುವವರನ್ನೇ ಸಂಪೂರ್ಣವಾಗಿ ಜವಾಬ್ದಾರಿಯಾಗಿಸುವಂಥ ಒಮ್ಮ ಈ ತೀರ್ಪು ಬಂದರೆ ಕಾನೂನು ಬಂದರೆ ಅದರ ದುಷ್ಪರಿಣಾಮದ ದಿಕ್ಕು ಬಹಳ ಬಹಳ ಬೀಭತ್ಸವಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಆದ್ದರಿಂದ ಈ ಕಾನೂನು ಬರುವ ಒಂದು ವಿಚಾರವನ್ನು ತಡೆಬೇಕು ಅಂತಾದರೆ ಜನಜಾಗೃತಿ ಆಗಬೇಕು ನಾವು ಕೇವಲ ಆಹಾರ ಹಾಕುವ ಮಾನವೀಯತೆ ಮೆರೆಯುವುದಷ್ಟೇ ಅಲ್ಲ ಅಲ್ಲಿ ಯಾರು ದುರ್ವರ್ತನೆ ಮಾಡ್ತಾರೆ ಈ ಎಲ್ಲೆಂದರೆ ಎಲ್ಲಿ ವೇಸ್ಟ್ಗಳನ್ನು ಬಿಸಾಡ್ತಾರೆ ನಾಯಿಗಳಿಗೆ ತಿನ್ನುವ ತಿನ್ನಲಿಕ್ಕೆ ಅದು ಸಿಗುವ ಹಾಗೆ ಹ್ಯಾರಿಗೆ ಬಿಸಾಡ್ತಾರೆ ಅಥವಾ ನಾಯಿಯ ಸಂತಾನಹರಣ ಸರಿಯಾದ ರೀತಿಯಲ್ಲಿ ಆಗುವುದಿಲ್ಲ ಅಂತಾದರೆ ಇದಕ್ಕೊಂದು ಈ ಪ್ರಾಣಿ ಪ್ರಿಯರ ಸಂಘಟನೆಗಳು ಒಂದು ದೊಡ್ಡ ಚಳವಳವನ್ನು ಜನಜಾಗೃತಿಯ ಚಳವಳವನ್ನು ಮಾಡುವ ಮೂಲಕ ಈ ಬೀದಿ ನಾಯಿಗಳ ಅಮಾಯಿಕ ಜೀವಿಗಳಿಗೆ ಒಂದು ಜೀವಿಸುವ ಹಕ್ಕು ಇದೆ ಅದಕ್ಕೆ ಬದುಕುವ ಹಕ್ಕು ಇದೆ ಅದರಿಂದ ಆ ಹಕ್ಕನ್ನು ನಾವು ಕಸಿದುಕೊಂಡ್ರೆ ಆಹಾರ ಕೊಡುವ ಮೂಲಕ ಅದನ್ನು ನಾವು ನಿಲ್ಲಿಸಿದರೆ ಆಹಾರವನ್ನು ನಿಲ್ಲಿಸಿದರೆ ಅಥವಾ ಆಹಾರ ಕೊಡುವುದನ್ನು ನಾವು ಬಂದ್ ಮಾಡಿದರೆ ಅದರ ಪರಿಣಾಮ ಏನಾಗ್ಬೋದು ಅದು ಎಲ್ಲೆಲ್ಲಿ ಸಾಯ್ಬೋದು ಅಥವಾ ಹಸುವಿನಿಂದ ಬಳಲಬಹುದು ಅದೊಂದು ಅಮಾನುಷ್ಯವಾದಂಥ ಒಂದು ವಾತಾವರಣವನ್ನು ನಾವೇ ಸೃಷ್ಟಿಸಿದಾಗ ಆಗ್ತದೇನೋ ಅನ್ನುವಂಥದ್ದು ನನಗೂ ಇದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಇದಂಿತ್ತಂ ತಥಾಖಿತವಾದಂಥ ನಿಲುವಿಗೆ ಬರಲಿಕ್ಕೆ ಆಗ್ತಾ ಇಲ್ಲ ಆದರೆ ನಾವೆಲ್ಲರೂ ಸಾಮೂಹಿಕವಾಗಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದರೆ ಗಂಭೀರವಾಗಿ ತೊಡಗಿಕೊಂಡ್ರೆ ಪ್ರಾಯಶಃ ನಾವು ಈ ಸುಪ್ರೀಂ ಕೋರ್ಟು ಈ ಹಂತಕ್ಕೆ ಬರ್ತದೆ ಅಂತ ಆದರೆ ಸುಪ್ರೀಂ ಕೋರ್ಟಿಗೆ ಬಂದಂಥ ಅವಗಾಹನೆಗೆ ಬಂದಂಥ ಪ್ರಕರಣಗಳು ಬಹಳ ಬೀಭತ್ಸವಾಗಿವೆ ಬಹಳ ಕ್ರೂರವಾಗಿವೆ ಟಿ ವಿಗಳಲ್ಲಿ ಬಂದಾಗ ನಮಗೂ ಅನ್ನಿಸ್ತದೆ ಆ ನಾಯಿಯನ್ನು ಹೊಡೆದು ಸಾಯಿಸ್ಬಿಡೋಣ ಅಂತ ಅನ್ನಿಸ್ತದೆ ಯಾಕೆಂದರೆ ಮಕ್ಕಳ ಜೀವವನ್ನು ಮುಖ್ಯವಾಗಿ ಇದೆ ಅದು ಆದ್ದರಿಂದ ಇದ್ರ ಬಗ್ಗೆ ಒಂದು ಸೋಷಿಯಲ್ ಅವೇರ್ನೆಸ್ಸು ಸಾಮಾಜಿಕವಾದ ಜಾಗೃತಿ ಮೂಡಿದರೆ ಅದಕ್ಕೊಂದು ಸರಿಯಾದಂಥ ಕ್ರಮ ನಾಯಿಗಳಿಗೂ ಮಾನವೀಯತೆಯನ್ನು ತೋರಿಸುವಂಥ ಒಂದು ಗುಣ ನಾಯಿಯೂ ಬದುಕಬೇಕಾದಂಥ ಹಕ್ಕಿನ ರಕ್ಷಣೆ ಅದರ ಜೊತೆಗೆ ನಾಯಿಯಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸುವಂಥ ಕೆಲಸವನ್ನು ನಾವು ಮಾಡ್ಬೋದು ಮತ್ತು ಇದೇ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು ನಾನು ನಮ್ಮ ಮನೆಯಲ್ಲೇ ಬಾಗಿಲಲ್ಲೇ ನಾನೊಂದು ನಾಲ್ಕು ಸರಿ ತೆಗೆದಿದ್ದೇವೆ ನಾವು ಯಾರದೋ ನಾಯಿ ಶ್ರೀಮಂತರು ವಾಕಿಂಗ್ ಬರುವಾಗ ಹಿಡ್ಕೊಂಬಂದು ನಮ್ಮನೆ ಬಾಗಿಲಲ್ಲಿ ಸಂಡಸ್ ಮಾಡಿಸ್ತಾರೆ ನಮ್ಮನೆ ಬಾಗಿಲು ಅಂತಲೇ ಅಲ್ಲ ಎಲ್ಲರ ಮನೆ ಬಾಗಿಲಲ್ಲೂ ಮಾಡಿಸ್ತಾರೆ ನಾನು ಇದನ್ನು ಕಣ್ಣಾರೆ ಕಂಡಿದ್ದೇನೆ ಹಾಗಾಗಿ ನಾವು ಹಾಗಾದರೆ ಪ್ರಜ್ಞಾವಂತರಾಗೋದು ಯಾವಾಗ ನಮ್ಮ ಮನೆ ಕಸ ತೆಗೆದು ಬೇರೆಯವ್ರ ಕಂಪೌಂಡ್ಗೆ ಹಾಕ್ಬಿಟ್ರೆ ನಾವು ಕ್ಲೀನು ನಮ್ಮ ಮನೆ ನಾಯಿ ನಮ್ಮ ಪ್ರೀತಿಯ ನಾಯಿ ಅದನ್ನು ನೀವು ಬೇರೆಯವ್ರ ಮನೆ ಬಾಗ್ಲಲ್ಲಿ ಸಂಡಸ್ ಮಾಡಿಸ್ತೀರಲ್ಲ ಮೂತ್ರ ಮಾಡಿಸ್ತೀರಲ್ಲ ಬೆಳಗ್ಗೆ ಬೆಳಗ್ಗೆ ಅದು ಎಷ್ಟು ಮಟ್ಟಿಗೆ ಸರಿ ನಾವು ಎಷ್ಟು ಮಟ್ಟಿಗೆ ಹಾಗೆ ನಾಗರಿಕರಾಗಿದ್ದೇವೆ ನಮ್ಮ ಮನೆಯಲ್ಲೂ ಒಂದು ಪುಟ್ಟ ಅಂತ ನಾಯಿ ಇದೆ ನಾವು ಸಂಪೂರ್ಣವಾಗಿ ಇವತ್ತು ನಮ್ಮಲ್ಲಿ ಸಾಕ್ತಾ ಇರುವಂಥ ಇದು ಐದನೇದೋ ಆರನೇದೋ ನಾಯಿ ನಮ್ಮ ನಾಯಿ ಸಂಪೂರ್ಣವಾಗಿ ಅದರ ಬಹಿರ್ದೇಶೆಯನ್ನು ಮೂತ್ರವನ್ನು ಅದು ತನ್ನಾರೆ ಹೋಗ್ತದೆ ಟಾಯ್ಲೆಟ್ಗೆ ಹೋಗಿ ಮಾಡ್ತದೆ ಮಾಡಿ ಬಂದು ನಮಗೆ ಸೂಚನೆಯನ್ನು ಕೊಡ್ತದೆ ನಾವು ಹೋಗಿ ಕ್ಲೀನ್ ಮಾಡ್ತೇವೆ ನಾವು ಇವತ್ತಿನ ಶಹರೀಕೃತ ಪ ಪ್ರದೇಶದಲ್ಲಿ ಕಾಸ್ಮೊಪೊಲಿಟಿನ್ನ ಕಾಂಪ್ಯಾಕ್ಟ್ ಆದಂಥ ಜೀವನ ಪದ್ಧತಿಯಲ್ಲಿ ನಾವು ಇದನ್ನು ಅನಿವಾರ್ಯವಾಗಿ ಮಾಡಬೇಕು ಅಂತ ನೀವು ಸಾವಿರಗಟ್ಟಲೆ ಕೊಟ್ಟು ನಾಯಿ ತರ್ತೀರಿ ಅದರ ನಾಯಿಯ ನಿಭಾವಣೆಯನ್ನು ಕಲಿಬೇಕು ಅಂತ ಇಲ್ವಾ ಅದನ್ನು ಮಾಡಬೇಕು ನಾವು ಈ ಎಲ್ಲವನ್ನು ನಾವು ಈ ದಿಕ್ಕಿನಲ್ಲಿ ನೋಡ್ತಾ ನೋಡ್ತಾ ಸಮಾಜವನ್ನು ಕಲುಷಿತಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದನ್ನು ಮೊದಲು ತಿದ್ಕೋಬೇಕು ಮತ್ತು ಆ ತಿದ್ದುಕೊಳ್ಳುವ ಹಿನ್ನೆಲೆಯಲ್ಲಿ ಬೀದಿ ನಾಯಿಗಳ ಸಂರಕ್ಷಣೆ ಮತ್ತು ಅದರ ಸ್ವಾವಲಂಬಿ ಬದುಕಿನ ಬಗ್ಗೆ ಕೂಡ ಒಂದು ಗಂಭೀರವಾದಂಥ ಚಿಂತನೆ ಆಗಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಅನಿಸಿಕೆ ನಮಸ್ತೆ